ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಾ ಇರೋ ಮಾಸ್ಟರ್ ಮಧು ವೀಲಾಗ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಲು. ನಾನಿವತ್ತು ನಿಮಗೆ ಒಂದು ಹೆಲ್ಮೆಟ್ ಮೌಂಟ್ನ ಹೇಗೆ ಮಾಡಬೇಕು, ಹೆಲ್ಮೆಟಲ್ಲಿ ಕ್ಯಾಮ್ರಾ ಮೌಂಟ್ ಮತ್ತು ನಾವು ಅಥವಾ ಮೊಬೈಲ್ ಫೋನ್ನ ಹೋಲ್ಡ್ ಮಾಡಬೇಕು ಅಂದರೆ ಆ ಒಂದು ಮೌಂಟ್ ಹೇಗೆ ಹೆಲ್ಮೆಟಲ್ಲಿ ಮಾಡಬೇಕು ಅಂತ ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಇದಕ್ಕೂ ಮುಂಚೆ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಬಟನ್ನ ಒತ್ತಿ, ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಬಟನ್ ಒತ್ತೋದ್ರಿಂದ ನಾನು ಮಾಡುವಂಥ ವೀಡಿಯೋಗಳೆಲ್ಲ ನೀವು ಮೊದಲನೇದಾಗಿ ನೋಡ್ಬೋದು, ನೋಟಿಫಿಕೇಷನಲ್ಲಿ ನಿಮಗೆ ಬರುತ್ತೆ. ಹಾಗೆಯೇ ನೋಡಿ, ಇವಾಗ ನಾನು ನಿಮಗೆ ತೋರಿಸ್ತಾ ಇದ್ದೀನಿ, ಇದೊಂದು ವೇಗಾ ಕಂಪ್ನಿಯ ಬೋಲ್ಟ್ ಬನ್ನಿ ಹೆಲ್ಮೆಟ್ ಅಂತ ಹೇಳ್ಬಿಟ್ಟು. ಈ ಒಂದು ಹೆಲ್ಮೆಟ್ ಅರೌಂಡ್ ನಿಮಗೆ 2000 ರುಪೀಸ್ ಆಗುತ್ತೆ, 1800 ರಿಂದ 2000 ರುಪೀಸ್ ಆಗುತ್ತೆ. ಸೊ ನೀವು ಆನ್ಲೈನ್ ಅಥವಾ ಶಾಪಲ್ಲಿ ಕೂಡ ಹೋಗಿ ಬೈ ಮಾಡ್ಬೋದು. ಸೊ ನಿಮಗೆ ತುಂಬ ಹಲವು ವೇರಿಯಂಟಲ್ಲಿ ಈ ಒಂದು ಹಲವು ಒಂದು 5-6 ಕಲರ್ಸಲ್ಲಿ ಈ ಒಂದು ಮಾಡೆಲ್ ಹೆಲ್ಮೆಟ್ ನಿಮಗೆ ಸಿಗುತ್ತೆ. ನೀವು ಅರೌಂಡ್ 2000ಅಲ್ಲಿ ಒಂದು ಒಳ್ಳೆ ಹೆಲ್ಮೆಟ್ ತೊಗೋಬೇಕು, ತುಂಬ ಬಿಲ್ಡ್ ಕ್ವಾಲಿಟಿ ಚೆನ್ನಾಗಿರಬೇಕು, ತುಂಬ ಸ್ಟ್ರಾಂಗ್ ಆಗಿರಬೇಕು ಅಂತ ಇದ್ದರೆ ಈ ಒಂದು ಹೆಲ್ಮೆಟ್ ನಾನು ನಿಮಗೆ ಸಜೆಸ್ಟ್ ಮಾಡ್ತೀನಿ. ತುಂಬಾ ಚೆನ್ನಾಗಿರ್ತಕ್ಕಂಥ ಒಂದು 5-star ರೇಟಿಂಗ್ ಇರ್ತಕ್ಕಂಥ ಒಂದು ಹೆಲ್ಮೆಟ್ ಇದು. ನೀವು ಆನ್ಲೈನಲ್ಲೆಲ್ಲ ಚೆಕ್ ಮಾಡ್ಬೋದು, ತುಂಬಾ ಒಳ್ಳೆ ರಿವ್ಯೂಸ್ ಇರ್ತಕ್ಕಂಥ ಹೆಲ್ಮೆಟು. ಹಾಗೆ ನಾನು ಅರೌಂಡ್ 2 ಮಂತ್ಸಿಂದ ಈ ಒಂದು ಹೆಲ್ಮೆಟ್ನ ಯೂಸ್ ಮಾಡ್ತಾ ಇದ್ದೀನಿ. ಸೊ ನನಗೂ ಕೂಡ ತುಂಬಾ ಇಷ್ಟ ಆಗಿರ್ತಕ್ಕಂಥ ಈ ಒಂದು ಹೆಲ್ಮೆಟ್ ನೀವು ನೋಡ್ತಾ ಇದ್ದೀರಾ. ಸೊ ಹಾಗೆಯೇ ಈಗ ನಾನು ಈ ಹೆಲ್ಮೆಟ್ಗೆ ನಾವು ಮೊಬೈಲ್ ಅಥವಾ ಕ್ಯಾಮ್ರಾನ ಹೋಲ್ಡ್ ಮಾಡಲಿಕ್ಕೆ ಮೌಂಟ್ ಹೇಗೆ ಮಾಡಬೇಕು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಇದಕ್ಕೂ ಮುಂಚೆ ನಾನು ಒಂದು ಚಿನ್ ಮೌಂಟ್ ಅಂತ ಒಂದು ಹೆಲ್ಮೆಟ್ ಮೌಂಟ್ನ ಮಾಡಿದೆ. ಸೊ ಚಿನ್ ಮೌಂಟ್ ಅಂತಂದರೆ ನೋಡಿ, ಈ ರೀತಿಯಾಗಿ ಒಂದು ಸ್ಟ್ರಾಪ್ ಇರುತ್ತೆ, ಈ ರೀತಿಯಾಗಿ ಚಿನ್ ಮೌಂಟ್ ಅಂತ ಹೇಳಿ ಈ ರೀತಿಯಾಗಿ ಒಂದು ಚಿನ್ ಮೌಂಟ್ ಬರುತ್ತೆ. ಸೊ ಇದಕ್ಕೆ ಮತ್ತೆ ನಾವು ಏನು ಮಾಡಬೇಕು, ಈ ರೀತಿಯಾಗಿ ಜೆ ಹುಕ್ನ ಕನೆಕ್ಟ್ ಮಾಡಿ, ಸಿಂಪಲ್ ಓಕೆ, ಈ ರೀತಿಯಾಗಿ ಒಂದು ಹೆಲ್ಮೆಟ್ ಮೌಂಟ್ಗೆ ನಾವು ಜೆ ಹುಕ್ನ ಕನೆಕ್ಟ್ ಮಾಡಬೇಕಾಗುತ್ತೆ. ಸೊ ಈ ರೀತಿಯಾಗಿ ಜೆ ಹುಕ್ನ ಕನೆಕ್ಟ್ ಮಾಡಿ ನಾವು ಒಂದು ಮೌಂಟ್ ಮಾಡಿ, ಸೊ ಮತ್ತು ಇದಕ್ಕೆ ನಾವು ಮೊಬೈಲ್ ಅಥವಾ ಕ್ಯಾಮ್ರಾ ಹೋಲ್ಡರ್ನ ಈ ರೀತಿಯಾಗಿ ನಾವು ಪ್ಲೇಸ್ ಮಾಡಬೇಕಾಗುತ್ತೆ. ಸೊ ಈ ರೀತಿಯಾಗಿ ಪ್ಲೇಸ್ ಮಾಡಿಬಿಟ್ಟು ನಾವು ಇದನ್ನು ಮೊಬೈಲ್ಗೆ ನಾವು ಸೇರಿಸ್ಬೇಕಾಗುತ್ತೆ. ಸೊ ಆಗ ಏನಾಗುತ್ತೆ, ನಾನು ಇದನ್ನು ಆ್ಯಕ್ಚುಲಿ ನಾನು ಯೂಟ್ಯೂಬಲ್ಲೆಲ್ಲ ತುಂಬ ಚೆನ್ನಾಗಿ ರಿವ್ಯೂಸ್ ಇದೆ ಅಂತ ಹೇಳಿಬಿಟ್ಟು ನಾನು ಈ ಒಂದು ಚಿನ್ ಮೌಂಟ್ನ ಬೈ ಮಾಡಿದ್ದೆ. ಸೊ ಈ ಚಿನ್ ಮೌಂಟ್ನ ಬೈ ಮಾಡಿ ನಾವು, ಇದು ತುಂಬಾ ಚೆನ್ನಾಗಿದೆ ಇಲ್ಲ ಅಂತ ಹೇಳಲ್ಲ, ಆದರೆ ಇದರಲ್ಲಿ ಏನಂತ ಪ್ರಾಬ್ಲಮ್ ಒಂದಿದೆ. ಸೊ ನಾವು ಈ ರೀತಿಯಾಗಿ ಈ ಒಂದು ಬೆಲ್ಟ್ನ ಹೆಲ್ಮೆಟ್ ಒಳಗಡೆ ಹಾಕಿ ಕೆಳಗಡೆ ಇರ್ತಂಥ ಬೆಲ್ಟ್ನ ಸೇರಿಸಿ ಟೈಟಾಗಿ ನಾವು ಇದನ್ನು ಹೋಲ್ಡ್ ಮಾಡೋ ಥರ ಮಾಡಬೇಕು. ಸೊ ಕ್ಯಾಪ್ ಇದ್ದ ಅದು ಬೆಲ್ಟಿಂದ ಟೈಟ್ ಆಗುತ್ತೆ. ಸೊ ಈ ರೀತಿಯಾಗಿ ಟೈಟ್ ಆಗುತ್ತೆ, ಬಟ್ ಈ ಒಳಗಡೆ ಏನು ಹೆಲ್ಮೆಟ್ ಒಳಗಡೆ ಇಲ್ಲಿ ಬೆಲ್ಟ್ ಹೋಗುತ್ತೆ. ಸೊ ನಾವು ಈ ವೈಸರ್ನ ಕ್ಲೋಸ್ ಮಾಡಿದಾಗ, ಈ ರೀತಿಯಾಗಿ ಕ್ಲೋಸ್ ಮಾಡಿದಾಗ, ಈ ರೀತಿಯಾಗಿ ನಾವು ಕ್ಲೋಸ್ ಮಾಡಿದಾಗ ಈ ಬೆಲ್ಟ್ ಇದೆಯಲ್ಲ, ಈ ಬೆಲ್ಟ್ಗೂ ಮತ್ತು ಈ ಗ್ಯಾಪ್ ಬರುತ್ತೆ, ಈ ವೈಸರ್ ಕರೆಕ್ಟಾಗಿ ಕುತ್ಕೊಳ್ಳೋದಿಲ್ಲ. ಸೊ ಯಾವಾಗ ಈ ವೈಸರ್ ಕುತ್ಕೊಳ್ಳೋದಿಲ್ಲ ಕರೆಕ್ಟಾಗಿ ನಾವು ಬ್ಲಾಕ್ಸ್ ಎಲ್ಲ ಮಾಡಬೇಕಾದ್ರೆ, ಸೊ ಏನಾಗುತ್ತೆ, ತುಂಬ ಗಾಳಿ ಒಳಗಡೆ ಬರ್ತಾ ಇರುತ್ತೆ. ಸೊ ಅದು ತುಂಬ, ನಾವು ಎಷ್ಟು ಬೈಕ್ನೆಲ್ಲ ಸ್ಪೀಡಾಗಿ ಡ್ರೈವ್ ಮಾಡ್ತಾ ಇರ್ತೀವಿ, ಸೊ ಆವಾಗ ತುಂಬ ಜೋರಾಗಿ ಫೋರ್ಸಾಗಿನೇ ಗಾಳಿ ಒಳಗಡೆ ಬರುತ್ತೆ. ಸೊ ಒಳಗಡೆ ಬಂದಾಗ ನಮ್ಮ ಮೈಕ್ ಕ್ವಾಲಿಟಿ ಎಲ್ಲ ತುಂಬ ಹಾಳಾಗ್ಬಿಡುತ್ತೆ, ನಮಗೆ ವಾಯ್ಸ್ ಕ್ಲಾರಿಟಿ ಬರೋದಿಲ್ಲ, ತುಂಬ ಏನದು ಏರ್ದೆ ತುಂಬ ಸೌಂಡ್ ಜಾಸ್ತಿ ಆಗುತ್ತೆ. ಸೊ ಇದನ್ನು ನಾನು ತುಂಬ ಟ್ರೈ ಮಾಡಿದೆ, ತುಂಬ 2-3 ಆ್ಯಂಗಲಲ್ಲಿ ಕೂಡ ಚಿನ್ ಮೌಂಟ್ನ ಟೆಸ್ಟ್ ಮಾಡಿದೆ, ಬಟ್ ಯಾವುದೇ ಪ್ರಯೋಜನ ಆಗಿಲ್ಲ. ಯಾರಾದರೂ ನಿಮಗೆ ತುಂಬ ಯೂಟ್ಯೂಬರ್ಸ್ ಎಲ್ಲ ಏನು ಮಾಡ್ತಾರೆ, ಚಿನ್ ಮೌಂಟ್ನ ತೊಗೊಳ್ಳಿ, ಚಿನ್ ಮೌಂಟ್ನ ತೊಗೊಳ್ಳಿ ಅಂತ ಸಜೆಸ್ಟ್ ಮಾಡ್ತಾರೆ. ಸೊ ಹಾಗಾಗಿ ನೀವೇನಾದರೂ ಆ ಚಿನ್ ಮೌಂಟ್ನ ತೊಗೋಬೇಕಂದ್ರೆ ಒಂದು ಸ್ವಲ್ಪ ಯೋಚನೆ ಮಾಡಿ, ಯಾವುದೇ ಕಾರಣಕ್ಕೂ ಈ ವೈಸರಲ್ಲಿ ಬೆಲ್ಟ್ನ ನಾವು ಹೋಲ್ಡ್ ಮಾಡಬೇಕಾಗುತ್ತೆ. ಹೋಲ್ಡ್ ಮಾಡಿದಾಗ ವೈಸರ್ ಕ್ಲೋಸ್ ಮಾಡುವಾಗ ಏನಾಗುತ್ತೆ, ಅದು ಇಲ್ಲಿ ಗ್ಯಾಪ್ ಆಗಿಬಿಡುತ್ತೆ, ನಮಗೆ ಸ್ವಲ್ಪ ಗ್ಯಾಪ್ ಇದ್ದರೂ ಕೂಡ ತುಂಬಾ ಗಾಳಿ ಒಳಗಡೆ ಬರುತ್ತೆ. ಸೊ ಆವಾಗೆಲ್ಲ ನಮ್ಮ ಮೈಕ್ ಕ್ವಾಲಿಟಿ ಚೆನ್ನಾಗಿರೋದಿಲ್ಲ, ತುಂಬಾ ಗಾಳಿನ ಅದು ಅಬ್ಸರ್ವ್ ಮಾಡುತ್ತೆ. ಸೊ ಹಾಗಾದರೆ ನಾವು ಏನು ಮಾಡಬೇಕು ಅಂತೇಳಿ, ನೆಕ್ಸ್ಟು ನೀವು ಒಂದು ಈಸಿ ಮೆಥಡಲ್ಲಿ ಒಂದು ಮೌಂಟ್ ಮಾಡಬೇಕು, ನಾವು ಹೆಲ್ಮೆಟ್ ಅಥವಾ ಕ್ಯಾಮ್ರಾನ, ಸಾರಿ, ಹೆಲ್ಮೆಟಲ್ಲಿ ಕ್ಯಾಮ್ರಾ ಅಥವಾ ಮೊಬೈಲ್ನ ಹೋಲ್ಡ್ ಮಾಡಬೇಕಂದ್ರೆ, ಸೊ ನಾನು ನಿಮಗೆ ಕೆಲವೊಂದು ಯಾವ ರೀತಿಯಾಗಿ ಮಾಡಬೇಕು, ಅದು ಆಕ್ಸೆಸರೀಸ್ ಏನು ಬೇಕು ಅಂತ ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಇದನ್ನು ನಾವು ಹೇಳ್ತೀವಿ ಆಕ್ಷನ್ ಪ್ರೋ ಫ್ಲ್ಯಾಟ್ ಪ್ಲೇಸ್ಮೆಂಟ್ ಅಂತ ಹೇಳ್ತೀವಿ. ಸೊ ಅದಕ್ಕೆ ನೋಡಿ, ಈ ರೀತಿಯಾಗಿ ಫ್ಲ್ಯಾಟ್ ಪ್ಲೇಸ್ಮೆಂಟ್ ಅಂತ ಒಂದು ಥಿಂಗ್ ನಮಗೆ ಅಮೆಝಾನ್ ಅಥವಾ ಫ್ಲಿಪ್ಕಾರ್ಟಲ್ಲಿ ಈಸಿಯಾಗಿ ಸಿಗುತ್ತೆ. ಸೊ ಅದಕ್ಕೆ ಒಂದು ಗಮ್ ಇರ್ತಕ್ಕಂಥ ಸ್ಟಿಕ್ಕರ್ ಕೂಡ ಇದೆ. ಸೊ ಆಮೇಲೆ ನಮಗೆ ಈ ರೀತಿಯಾಗಿ ಒಂದು ಜೆ ಹುಕ್ ಅಂತ ಬರುತ್ತೆ. ಸೊ ಇದನ್ನು ಜೆ ಹುಕ್ನ ತೊಗೋಬೇಕು, ಇದನ್ನು ಜೆ ಹುಕ್ ಅಂತ ಹೇಳ್ತೀವಿ. ನಾವು ಇದರಲ್ಲಿ ಪ್ಲೇಸ್ಮೆಂಟ್ ಮಾಡಬೇಕಾಗುತ್ತೆ. ನಾವು ಈ ಜೆ ಹುಕ್ನ ಇದರಲ್ಲಿ ನಾವು ಈ ರೀತಿಯಾಗಿ, ನಾನು ತೋರಿಸ್ತಾ ಇದ್ದೀನಿ ನೋಡಿ, ಈ ರೀತಿಯಾಗಿ ನಾವು ಇದರಲ್ಲಿ ಜೆ ಹುಕ್ನ ನಾವು ಇನ್ಸ್ಟಾಲ್ ಮಾಡಬೇಕಾಗುತ್ತೆ. ಜಸ್ಟ್ ಸಿಂಪಲ್ ಓಕೆ ಹಾಕಿದ್ದು. ಸೊ ಈ ರೀತಿಯಾಗಿ ಜೆ ಹುಕ್ ಅಂತ ಹೇಳ್ತೀವಿ, ಜೆ ಹುಕ್ಕು. ಆ ಜೆ ಹುಕ್ ಮೇಲೆ ಬಂದುಬಿಟ್ಟು ನಮಗೆ ಇದು ಬಂದುಬಿಟ್ಟು ಒಂದು ರೌಂಡ್ ಸರ್ಫೇಸಲ್ಲಿ ಒಂದು ಸಿಗುತ್ತೆ, ಯಾಕಂದರೆ ಇದು ತುಂಬ ಇಂಪಾರ್ಟೆಂಟು. ಇದನ್ನು ನಾವು ಬಂದುಬಿಟ್ಟು ನೋಡಿ, ಇದು ಮೊಬೈಲ್ ಹೋಲ್ಡ್ ಮಾಡಲಿಕ್ಕೆ
ಇದು ಮೊಬೈಲ್ ಹೋಲ್ಡರ್ ಇದು ಈ ಮೊಬೈಲ್ ಹೋಲ್ಡ್ ಮಾಡಲಿಕ್ಕೆ ಅಥವಾ ನಾವು ಡೈರೆಕ್ಟಾಗಿ ಇಲ್ಲಿ ಕ್ಯಾಮ್ರಾ ಹೋಲ್ಡರ್ನು ಕೂಡ ಈ ಒಂದು ಸರ್ಫೇಸಲ್ಲಿ ನಾವು ಟೈಟಾಗಿ ಹೋಲ್ಡ್ ಮಾಡ್ಬೋದು. ಸೊ ಮಲ್ಟಿಪರ್ಪಸ್ ಯೂಸ್ ಆಗುತ್ತೆ, ಮೊಬೈಲ್ ಹೋಲ್ಡರು ಮಾಡ್ಬೋದು ಮತ್ತು ಕ್ಯಾಮ್ರಾ ಹೋಲ್ಡರ್ ಕೂಡ ಇದನ್ನು ಮಾಡ್ಬೋದು. ಇದನ್ನು ಬಂದುಬಿಟ್ಟು ಸಬ್ಟೋನ್ ಪೋಲ್ ಅಂತ ಹೇಳ್ತಾರೆ, ಸಬ್ಟೋನ್ ಪೋಲ್ ಮೌಂಟ್ ಸ್ಟಾಪ್ ಅಂತ ಹೇಳ್ತಾರೆ, ಸಬ್ಟೋನ್ ಟೋಲ್ ಮೌಂಟ್ ಸ್ಟಾಫ್ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಈ ಒಂದು ಇದು ಕೂಡ ನಮಗೆ ಫ್ಲಿಪ್ಕಾರ್ಟ್ ಮತ್ತು ಅಮೆಝಾನಲ್ಲಿ ಈ ಎಲ್ಲ ಪ್ರಾಡಕ್ಟನ್ನು ಸಿಗುತ್ತೆ. ಸೊ ನಾನು ಆ್ಯಕ್ಚುಲಾಗಿ ನಾನು ಯೂಸ್ ಮಾಡಿರೋಂಥ ಎಲ್ಲ ಪ್ರಾಡಕ್ಟ್ ಬಂದುಬಿಟ್ಟು ಆಕ್ಷನ್ ಪ್ರೋ ಮೌಂಟ್ ಪ್ರಾಡಕ್ಟ್ಸೇ. ಸೊ ಆಕ್ಷನ್ ಪ್ರೋ ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ ಆ ಒಂದು ಪ್ರಾಡಕ್ಟು, ಮತ್ತು ಈ ರಿವ್ಯೂಸು ಕೂಡ ತುಂಬ ಚೆನ್ನಾಗಿದೆ. ಆ್ಯಂಡ್ ನನಗೂ ಕೂಡ ಈ ಒಂದು ಪ್ರಾಡಕ್ಟ್ ಕ್ವಾಲಿಟಿ ಎಲ್ಲ ಕೂಡ ತುಂಬ ಚೆನ್ನಾಗಿದೆ. ಸೊ ನಾನೆಲ್ಲ ಪ್ರಾಡಕ್ಟ್ ಯಾವ್ಯಾವುದೆಲ್ಲ ಬೈ ಮಾಡಬೇಕು ನೀವು ಈ ರೀತಿಯಾಗಿ ಒಂದು ಮೊಬೈಲ್ ಮೌಂಟ್ನ ಹೆಲ್ಮೆಟಲ್ಲಿ ಮಾಡಬೇಕು ಅಂದರೆ, ಹೆಲ್ಮೆಟ್ ಮೌಂಟ್ನ ಮಾಡ್ಕೋಬೇಕು ಅಂದರೆ ಯಾವ ರೀತಿ ಯಾವ ಪ್ರಾಡಕ್ಟ್ ಎಲ್ಲ ನಿಮಗೆ ಯಾವ್ಯಾವ ಆಕ್ಸೆಸರೀಸ್ ಬೇಕಾಗುತ್ತೆ ಅನ್ನೋದನ್ನೆಲ್ಲ ನಾನು ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ನೀವು ಚೆಕ್ ಮಾಡ್ಕೊಳ್ಳಿ. ಸೊ ಈಗ ಯಾವ ರೀತಿ ಮಾಡಬೇಕು ಅಂತಂದರೆ, ಸೊ ನೀವು ಫಸ್ಟ್ ಆಫ್ ಆಲ್ ಹೆಲ್ಮೆಟಲ್ಲಿ ಎಲ್ಲಿ ಮೌಂಟ್ ಮಾಡಬೇಕು, ಎಲ್ಲಿ ನಾವು ಮೌಂಟ್ ಮಾಡಬೇಕು ಆ ಜಾಗವನ್ನು ನಾವು ಈಗ ತುಂಬ ಜನ ಎಲ್ಲ ಈ ಸೈಡಿಂದ ಮಾಡ್ಕೊಳ್ತಾರೆ, ಈ ಸೈಡಿಂದ ಮಾಡ್ಕೊಳ್ತಾರೆ, ಟಾಪಲ್ಲಿ ಮಾಡ್ತಾರೆ. ಸೊ ಆಲ್ಮೋಸ್ಟ್ ಆಲ್ ಫ್ರಂಟಲ್ಲಿನೆ ಈ ಮಿಡ್ಲಲ್ಲಿ ಕರೆಕ್ಟಾಗಿ ಮೌಂಟ್ ಮಾಡ್ಕೊಳ್ತಾರೆ, ಯಾಕಂದರೆ ಇದು ರೆಕಾರ್ಡಿಂಗ್ ಪರ್ಪಸ್ಗೆ ತುಂಬ ಚೆನ್ನಾಗಿ ನಾವು ಒಂದು ರೆಕಾರ್ಡ್ ಮಾಡಲಿಕ್ಕೆ ಇರ್ತಕ್ಕಂಥ ಪ್ಲೇಸ್ ಇದು. ಸೊ ಇಲ್ಲಿಂದ ನಾವು ಮೌಂಟ್ ಮಾಡಿಕೊಂಡು ರೆಕಾರ್ಡ್ ಮಾಡೋದಾದರೆ ನಮಗೆ ಈಸಿಯಾಗಿ ಒಂದು ಸ್ಟ್ರೈಟಾಗಿ ನಾವು ಏನೆಲ್ಲ ರೆಕಾರ್ಡ್ ಮಾಡಬೇಕು ಅದು ನಮಗೆ ಈಸಿಯಾಗಿ ಕೂಡ ಮುಂದೆ ಕಾಣಿಸುತ್ತೆ, ಮತ್ತು ನಮಗೆ ಆ ಒಂದು ಒಂದು ಪ್ಲೇಸ್ಮೆಂಟು ನಮಗೆ ತುಂಬ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಇಲ್ಲಿ ನಾವು ಪ್ಲೇಸ್ಮೆಂಟ್ ಮಾಡಬೇಕು ಒಂದು ಮೌಂಟ್ನ ಅಂತಂದರೆ, ಸೊ ಇಲ್ಲಿ ಒಂದು ನಮಗೆ ಏರ್ ವಿಂಡ್ ಇರುತ್ತೆ. ಸೊ ಇದನ್ನು ನಮ್ಮ ಇಲ್ಲಿ ಎಲ್ಲ ಹೆಲ್ಮೆಟಲ್ಲೂ ಇಲ್ಲಿ ಒಂದು ಏರ್ ವಿಂಡ್ ಇರುತ್ತೆ. ಸೊ ಆ ವಿಂಡ್ ನಾವು ಕ್ಲೋಸ್ ಮತ್ತು ಓಪನ್ ಮಾಡ್ಬೋದು. ಸೊ ನಾವು ಇದನ್ನು ಮಾಡೋಕ್ಕೆ ಮುಂಚೆ ಇದನ್ನು ಕ್ಲೋಸ್ ಮಾಡ್ಕೊಬೇಕು, ಅದು ಪರ್ಮನೆಂಟಾಗಿ ಕ್ಲೋಸ್ ಆಗಿಬಿಡುತ್ತೆ ಇಲ್ಲಿರುವಾಗ. ಸೊ ಯಾಕಂದರೆ ಇಲ್ಲಿ ನಾವು ಮೌಂಟ್ ಮಾಡ್ತೀವಿ, ಯಾವುದೇ ಕಾರಣಕ್ಕೂ ಅದನ್ನು ಮೂವ್ಮೆಂಟ್ ಮಾಡೋಕ್ಕಾಗೋದಿಲ್ಲ, ಅದನ್ನು ಕ್ಲೋಸ್ ಮಾಡ್ಕೊಬೇಕು. ಸೊ ಕ್ಲೋಸ್ ಮಾಡಿಕೊಂಡು ನಾವು ಈ ಫ್ಲ್ಯಾಟ್ ಮೌಂಟ್ ಏನಿದೆ ಫ್ಲ್ಯಾಟ್ ಮೌಂಟ್ನ ತಗೊಂಡು ಫಸ್ಟು ಮಾರ್ಕ್ ಮಾಡ್ಕೊಬೇಕು ಎಲ್ಲಿ ನಾವು ಈಗ ಇಲ್ಲಿ ತೋರಿಸ್ತೀವಿ ನೋಡಿ, ಎಲ್ಲಿ ನಾವು ಇದನ್ನು ನಾವು ಮೌಂಟ್ ಮಾಡ್ತೀವಿ ಆ ಜಾಗನ ಇಲ್ಲಿ ಇಟ್ಬಿಟ್ಟು ನಾವು ಫುಲ್ ಕಂಪ್ಲೀಟಾಗಿ ಅದನ್ನು ಒಂದು ಈ ರೀತಿಯಾಗಿ ಪೆನ್ನಲ್ಲಿ ಒಂದು ಮಾರ್ಕ್ ಮಾಡ್ಕೋಬೇಕು. ಮಾರ್ಕ್ ಮಾಡ್ಕೊಂಡಿದ್ದಾದಮೇಲೆ ಅದನ್ನು ನಾವು ಮಾರ್ಕ್ ಮಾಡಿಕೊಂಡು ಸ್ವಲ್ಪ ರಬ್ ಮಾಡ್ಕೊಬೇಕು, ಏನಾದರೂ ಒಂದು ಸ್ವಲ್ಪ ರಫ್ ಆಗಿರ್ತಕ್ಕಂಥದ್ದು ಅಥವಾ ಒಂದು ಸ್ವಲ್ಪ ಚಾಕು ಥರ ಇರುವಂಥ ಒಂದು ತಿಂಗ್ನ ತಗೊಂಡು ಅಲ್ಲಿ ಎಷ್ಟು ಮಾರ್ಕ್ ಮಾಡಿದೆ ಅದರೊಳಗಡೆ ಸ್ವಲ್ಪ ರಬ್ ಮಾಡ್ಕೊಬೇಕು. ಯಾಕಂದರೆ ಈ ಒಂದು ಎಮ್ಸಿಲ್ ಇದೆಲ್ಲ ಈ ಎಮ್ಸಿಲಿಂದ ಮೌಂಟ್ ಮಾಡೋದು, ಎಮ್ಸಿಲ್ ಕರೆಕ್ಟಾಗಿ ಅದರಲ್ಲಿ ಅಡ್ಜಸ್ಟ್ ಆಗಬೇಕು. ಸೊ ಅದನ್ನು ಮಾರ್ಕ್ ಮಾಡಿಕೊಂಡು ಅದಾದಮೇಲೆ ನಾವು ಎಮ್ಸಿಲ್ನ ಈ ರೀತಿಯಾಗಿ ಒಂದು 100 ml ಅಥವಾ ಸಾರಿ 100 g ಅಥವಾ 50 g ಎಮ್ಸಿಲ್ನ ತಗೊಳ್ಳಿ. ಎಮ್ಸಿಲ್ನ ತಗೊಂಡು ಎರಡು ಮಿಕ್ಸ್ ಮಾಡಿಕೊಂಡು ಸೊ ಆ ಜಾಗದಲ್ಲಿ ನಾವು ಎಮ್ಸಿಲ್ನ ಈ ರೀತಿಯಾಗಿ ನಾನೀಗ ಮಾಡಿದ್ದೀನಿ ನೋಡಿ, ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಎಮ್ಸಿಲ್ನ ಈ ರೀತಿಯಾಗಿ ನಾವು ಫಿಕ್ಸ್ ಮಾಡಬೇಕು. ಸೊ ಎಮ್ಸಿಲ್ನ ಈ ರೀತಿಯಾಗಿ ಫಿಕ್ಸ್ ಮಾಡಿ ಒಂದು 1/2 inch ಬರೋಷ್ಟು ಸರೌಂಡಿಂಗ್ ಕರೆಕ್ಟಾಗಿ ಆ ಮಾರ್ಕ್ ಒಳಗಡೆ ಫಿಕ್ಸ್ ಮಾಡಿಬಿಟ್ಟು ಅದರಲ್ಲಿ ನಮಗೆ ಫಸ್ಟು ಫ್ಲ್ಯಾಟ್ ಮೌಂಟ್ ಇದೆಯಲ್ಲ ಫ್ಲ್ಯಾಟ್ ಮೌಂಟು, ಆ ಫ್ಲ್ಯಾಟ್ ಮೌಂಟ್ನ ತಗೊಂಡು ಎಲ್ಲಿ ಹೋಯ್ತದು, ಓಕೆ ಫ್ಲ್ಯಾಟ್ ಮೌಂಟ್. ಸೊ ಈಗ ನಾವು ಫ್ಲ್ಯಾಟ್ ಮೌಂಟ್ನ ತಗೊಂಡು ಸೊ ಓಕೆ ಆ್ಯಕ್ಚುಲಿ ಇಲ್ಲಿದೆ ಫ್ಲ್ಯಾಟ್ ಮೌಂಟ್ ಇಲ್ಲ. ಸೊ ನಾವು ಫ್ಲ್ಯಾಟ್ ಮೌಂಟ್ನ ತಗೊಂಡು ಆ ಫ್ಲ್ಯಾಟ್ ಮೌಂಟ್ನ ಇಲ್ಲಿ ನೋಡಿ, ಇಲ್ಲಿ ಫ್ಲ್ಯಾಟ್ ಮೌಂಟ್ ನಾನು ಆಲ್ರೆಡಿ ಫಿಕ್ಸ್ ಮಾಡಿದ್ದೀನಿ. ಈ ಫ್ಲ್ಯಾಟ್ ಮೌಂಟ್ನ ಈ ರೀತಿಯಾಗಿ ಎಮ್ಸಿಲ್ ಒಳಗಡೆ ಲೈಟಾಗಿ ಪ್ರೆಸ್ ಮಾಡಬೇಕು. ಲೈಟಾಗಿ ಈ ರೀತಿಯಾಗಿ ಪ್ರೆಸ್ ಮಾಡಿದ್ದಾದಮೇಲೆ ಈ ಫ್ಲ್ಯಾಟ್ ಸರ್ಫೇಸ್ನ ಪ್ರೆಸ್ ಆದಮೇಲೆ ಒಂದು ಸ್ವಲ್ಪ ಎಮ್ಸಿಲ್ ಒಳಗಡೆ ಹೋದ್ಮೇಲೆ ಮತ್ತೆ ನಾವು ಸ್ವಲ್ಪ ಒಂದು 2 minutes ವೆಯ್ಟ್ ಮಾಡಬೇಕು. ಅದು ಸ್ವಲ್ಪ ಬೇಗನೆ ಡ್ರೈ ಆಗುತ್ತೆ ಎಮ್ಸಿಲು. ಸೊ ಅದು ಡ್ರೈ ಆದಮೇಲೆ ನಾವು ಆ ಒಂದು ಪ್ಲೇಸ್ಗೆ ಮತ್ತೆ ಏನಾದರೂ ಸ್ವಲ್ಪ ಗ್ಯಾಪ್ ಎಲ್ಲ ಇದ್ದರೆ ಅಲ್ಲಿಗೆ ಸ್ವಲ್ಪ ಎಮ್ಸಿಲ್ನ ಮತ್ತೆ ಕೋಟ್ ಮಾಡಬೇಕು. ಸುತ್ತು ಈ ಎಮ್ಸಿಲ್ನ ಫ್ಲ್ಯಾಟ್ ಸರ್ಫೇಸ್ ಎಡ್ಜ್ ಓಪನ್ ಎಡ್ಜ್ ಎಲ್ಲ ಫುಲ್ ಕ್ಲೋಸ್ ಆಗೋ ಥರ ಇದನ್ನು ಎಮ್ಸಿಲ್ನ ಪ್ಲೇಸ್ ಮಾಡಿಬಿಟ್ಟು ಇದನ್ನು ಒಂದು 1 hour ಬಿಟ್ಬಿಟ್ರೆ ಫುಲ್ ಕಂಪ್ಲೀಟಾಗಿ ಡ್ರೈ ಆಗಿಬಿಡುತ್ತೆ. ಸೊ ಯಾವುದೇ ಕಾರಣಕ್ಕೂ ನೀವು ಆ ಫ್ಲ್ಯಾಟ್ ಸರ್ಫೇಸು ಇಲ್ಲಿಂದ ನೋಡಿ ಇಲ್ಲಿಂದ ಶೇಕ್ ಆಗೋದಿಲ್ಲ, ಆಚೆ ಬರೋದಲ್ಲ ಏನಿಲ್ಲ. ಎಮ್ಸಿಲ್ ತುಂಬ ಗ್ರಿಪ್ ಆಗಿ ಹೆಲ್ಮೆಟ್ಗೆ ಮತ್ತು ಈ ಫ್ಲ್ಯಾಟ್ ಸರ್ಫೇಸ್ ಏನಿದೆ ಈ ಫ್ಲ್ಯಾಟ್ ಮೌಂಟು ಎರಡೂ ಕೂಡ ತುಂಬ ಗ್ರಿಪ್ ಆಗಿ ಎಮ್ಸಿಲಲ್ಲಿ ಹೋಲ್ಡ್ ಆಗಿಬಿಡುತ್ತೆ. ಸೊ ಇಷ್ಟು ಇದಾದಮೇಲೆ ಇದು ಈ ಪೋರ್ಷನ್ ಕಂಪ್ಲೀಟ್ ಆಗುತ್ತೆ. ಸೊ ಆಫ್ಟರ್ ದಟ್ ನಾವೇನು ಮಾಡಬೇಕು, ಸೊ ಇಲ್ಲಿದೆ ನೋಡಿ ಜೆ ಹುಕ್ ಇದೆಯಲ್ಲ, ಈ ಜೆ ಹುಕ್ಕು ಈ ಜೆ ಹುಕ್ನ ನಾವು ಮತ್ತೆ ಅಲ್ಲಿ ಹೋಲ್ಡ್ ಮಾಡಬೇಕಾಗುತ್ತೆ. ಸೊ ಇಲ್ಲಿದೆ, ಇದು ಫ್ಲ್ಯಾಟ್ ಸರ್ಫೇಸ್, ಇದು ಈ ಫ್ಲ್ಯಾಟ್ ಸರ್ಫೇಸು, ಇದನ್ನು ನಾವಿಲ್ಲಿ ಹೋಲ್ಡ್ ಮಾಡೋದು. ಸೊ ಆಫ್ಟರ್ ದಟ್ ಇದು ಜೆ ಹುಕ್ ಅಂತ ಹೇಳ್ತೀವಿ, ನಾವು ಈ ಜೆ ಹುಕ್ನ ಈಸಿಯಾಗಿ ಇದರಲ್ಲಿ ಇನ್ಸ್ಟಾಲ್ ಮಾಡ್ಬೋದು. ಸೊ ಈ ರೀತಿಯಾಗಿ ಈ ಜೆ ಹುಕ್ನ ಈಸಿಯಾಗಿ ಇದರಲ್ಲಿ ಇನ್ಸ್ಟಾಲ್ ಮಾಡಿದ್ರೆ ಇದು ರೆಡಿ ಆಯಿತು. ಸೊ ಈಗ ನಾವು ನೆಕ್ಸ್ಟ್ ಇದಕ್ಕೆ ಬಂದುಬಿಟ್ಟು ಡೈರೆಕ್ಟು ಮೊಬೈಲ್ ಹೋಲ್ಡಿಂಗ್ ಈ ಒಂದು ತಿಂಗ್ನ ಆಕ್ಸೆಸರಿನ ನಾವು ಡೈರೆಕ್ಟ್ ಇಲ್ಲಿ ಫಿಕ್ಸ್ ಮಾಡ್ಬೋದು. ಸೊ ಈ ರೀತಿಯಾಗಿ ನಾವು ಮೊಬೈಲ್
ಹೋಲ್ಡರ್ನ ಡೈರೆಕ್ಟ್ ಫಿಕ್ಸ್ ಮಾಡ್ಬೋದು, ಅಥವಾ ನಾವು ಕ್ಯಾಮ್ರಾ ಯೂಸ್ ಮಾಡ್ತೀವಿ ಅಂದರೆ ಡೈರೆಕ್ಟ್ ಕ್ಯಾಮ್ರಾ ಹೋಲ್ಡರ್ನ ಇಲ್ಲಿ ಡೈರೆಕ್ಟು ಫಿಕ್ಸ್ ಮಾಡ್ಬೋದು. ಸೊ ಇದು ಕೂಡ ತುಂಬ ಚೆನ್ನಾಗಿರ್ತಕ್ಕಂಥ ಆಪ್ಷನ್ನು. ನಮಗೆ ಈ ರೀತಿ ಪುಲ್ ಮಾಡಬೇಕು, ತುಂಬ ಸ್ಟ್ರಾಂಗಾಗಿ ಎಳಿಬೇಕು, ಆಮೇಲೆ ಮೊಬೈಲ್ ತೆಗೆಯುವಾಗ ಕಷ್ಟ ಆಗುತ್ತೆ ಆ ಥರ ಏನಿಲ್ಲ. ಈ ರೀತಿಯಾಗಿ ನೀವು ಒಂದು ಥ್ರೆಡ್ಡಿಂದ ತೊಗೊಂಡ್ಬಿಟ್ರೆ, ಈ ಒಂದು ಮೊಬೈಲ್ ಹೋಲ್ಡರ್ನ ಥ್ರೆಡ್ಡಿಂದ ಯೂಸ್ ಮಾಡೋಂಥ ಒಂದು ಥಿಂಗ್ನ ನೀವು ತೊಗೊಂಡ್ಬಿಟ್ರೆ ಈಸಿಯಾಗಿ ನೋಡಿ, ಈ ರೀತಿಯಾಗಿ ನಾವು ಮೊಬೈಲ್ನ ಡೈರೆಕ್ಟ್ ಇಲ್ಲಿ ಇಟ್ಬಿಟ್ಟು, ಸೊ ಹಾಗೆಯೇ ಮತ್ತೆ ಡೈರೆಕ್ಟ್ ಇದನ್ನು ಕ್ಲೋಸ್ ಮಾಡ್ಬೋದು. ಸೊ ಈ ರೀತಿಯಾಗಿ ಟೈಟ್ ಮಾಡ್ಬೋದು. ಸೊ ಈಗ ಮೊಬೈಲ್ ಟೈಟ್ ಆಯಿತು, ನಿಮಗೆ ನಮಗೆ ಎಷ್ಟು ಟೈಟ್ ಬೇಕೋ ಅಷ್ಟು ಟೈಟ್ ಕೂಡ ಮಾಡ್ಕೋಬೋದು. ಸೊ ಈ ರೀತಿಯಾಗಿ ಯಾವುದೇ ಕಾರಣಕ್ಕೂ ಮೊಬೈಲು ಶೇಕ್ ಆಗೋಲ್ಲ ಅಥವಾ ಕೆಳಗಡೆ ಬೀಳೋದಿಲ್ಲ. ತುಂಬ ಸ್ಟ್ರಾಂಗಾಗಿ ಈ ಒಂದು ಹೆಲ್ಮೆಟ್ ಮೊಬೈಲ್ ಮೌಂಟ್ನ ಈಸಿಯಾಗಿ ನಾವು ಮಾಡ್ಕೋಬೋದು. ಸೊ ಎಷ್ಟು ಬೇಕೋ ನಮಗೆ, ಯಾವ ರೀತಿಯಾಗಿ ಬೇಕೋ ಆ ರೀತಿಯಾಗಿ ಇದನ್ನು ನಾವು ಯಾವ ಆ್ಯಂಗಲ್ಗೆ ಬೇಕೋ ಆ ಆ್ಯಂಗಲಲ್ಲಿ ಸೆಟ್ ಮಾಡ್ಕೋಬೋದು. ಸೊ ಈ ರೀತಿಯಾಗಿ ಒಂದು ಮೊಬೈಲ್ ಹೋಲ್ಡರ್ನ ನಾವು ಮಾಡ್ಕೋಬೋದು, ಅಥವಾ ಡೈರೆಕ್ಟ್ ಇದರಿಂದ ಮೊಬೈಲ್ ಹೋಲ್ಡರ್ನ ರಿಮೂವ್ ಮಾಡಿ ಕ್ಯಾಮ್ರಾ ಹೋಲ್ಡರ್ನ ನಾವು ಇದಕ್ಕೆ ಆ್ಯಡ್ ಮಾಡ್ಬೋದು. ಸೊ ಮತ್ತೆ ಈಗ ಥ್ರೆಡ್ನ ಇದು ಮಾಡಿ ಮೊಬೈಲ್ನ ಈಸಿಯಾಗಿ ನಾವು ಆಚೆ ತೊಗೊಳ್ಬೋದು. ಆ್ಯಂಡ್ ನಾವು ತುಂಬ ಗಾಳಿ ಬರುತ್ತೆ ಹೆಲ್ಮೆಟಲ್ಲೆಲ್ಲ ಅಂತಂದರೆ, ಸೊ ಕೆಳಗಡೆಯಿಂದ ಮೇಲೆ ಏನೋ ಫುಲ್ ಕವರ್ ಆಗುತ್ತೆ, ವೈಸರ್ ಇದೆ ಫುಲ್ ಕವರ್ ಆಯಿತು. ಆ್ಯಂಡ್ ನಾವು ಇಲ್ಲೆಲ್ಲ ಏನು ಓಪನ್ ಏರ್ಗೆ ಕೊಟ್ಟಿದ್ದಾರೆ ಇದನ್ನೆಲ್ಲ ಕ್ಲೋಸಲ್ಲಿ ಇಟ್ಕೊಳ್ತೀವಿ ರೆಕಾರ್ಡ್ ಮಾಡಬೇಕಾದ್ರೆ. ಸೊ ಆ್ಯಂಡ್ ಇಲ್ಲಿ ಕೂಡ ಗಾಳಿ ಬರುತ್ತೆ ನಮಗೆ, ಈ ಗ್ಯಾಪಲ್ಲಿ ಗಾಳಿ ಬರ್ತಾ ಇರುತ್ತೆ. ಆವಾಗ ನಾವೇನಾದರೂ ಒಂದು ಮಂದವಾಗಿರ್ತಕ್ಕಂಥ ಕ್ಲಾತ್ನ ಇಲ್ಲಿ ಬಂದು ಸೇರಿಸ್ಬೋದು. ಸೊ ನಾನು ಒಂದು ಹಳೆಯದೊಂದು ಮಾಸ್ಕ್ನ N95 ಮಾಸ್ಕ್ನ ಇದರಲ್ಲಿ ಆ್ಯಡ್ ಮಾಡಿದ್ದೀನಿ ನೋಡಿ, ಇಲ್ಲಿ ಫುಲ್ ಒಳಗಡೆ ಸೇರಿಸ್ಬಿಟ್ಟು ಮೌಂಟ್ ಮಾಡೋದು. ಈ ರೀತಿಯಾಗಿ ಮೌಂಟ್ ಮಾಡಿ ನಾವೊಂದು ಹೆಲ್ಮೆಟ್ ಮೌಂಟ್ನ ರೆಡಿ ಹೆಲ್ಮೆಟ್ನಲ್ಲಿ ಮೊಬೈಲ್ ಹೋಲ್ಡರ್ನ ನಾವು ರೆಡಿ ಮಾಡ್ಕೋಬೋದು. ಸೊ ನನ್ನೆಲ್ಲ ಒಂದು ವೀಡಿಯೋ ನೋಡಿರೋದಕ್ಕೆ ತುಂಬ ಥ್ಯಾಂಕ್ಸ್. ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.